ಯಾತಿಕ ತಲೆ ಕೆಡಿಸ್ಕೊತೀರಿ? ಅಲ್ಲೂ ಮಾಡ್ತೀನಿ, ಹಾಸನೂ ಒಳಗೊಂಡಂತೆ. ಸದ್ಯದಲ್ಲಿ ರೇವಣ್ಣ ನಾನು ಕೂತು ತೀರ್ಮಾನ ಮಾಡ್ತೀನಿ. ಹಾಸನ ಜಿಲ್ಲೆಯಿಂದ ಹೊರಗೆ ಹೋಗೋದಕ್ಕಿಂತ ಮುಂಚೆನೆ ಹಾಸನದಲ್ಲೂ ಪಂಚರತ್ನ ಕಾರ್ಯಕ್ರಮ ಮುಗಿಸ್ತೀವಿ. ಮಾಡ್ತೀವಿ, ಕೂತು ಮನೆಯಲ್ಲಿ ಕೂತು ತೀರ್ಮಾನ ಮಾಡ್ತೀವಿ. ಯಾವುದೇ ಸಮಸ್ಯೆಗಳಿಲ್ಲ. ನನಗೆ ಬೇಕಾಗಿರೋದು ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಏಳು ಸ್ಥಾನ ಗೆಲ್ಲಬೇಕು. ನಾವು ನನಗೆ ಯಾರನ್ನೂ ಸೋಲಿಸಬೇಕು ಅಂತಕ್ಕಂಥದ್ದು ಇದಿಲ್ಲ ನನ್ನ ಮುಂದೆ. ನನ್ನ ಮುಂದೆ ಇರತಕ್ಕಂಥದ್ದು ಈ ಪಂಚರತ್ನ ಯೋಜನೆಗಳ ಅನುಷ್ಠಾನಕ್ಕೆ ಬರಬೇಕಾದ್ರೆ 120 ಗುರಿ ದಾಟಬೇಕು. ಆ 120 ಗುರಿ ನಾನು ಮುಟ್ಟಬೇಕಾದ್ರೆ ಇವತ್ತು ಹಾಸನದಲ್ಲಿ ಹೇಳಿಕೇಳು ಗೆಲ್ಲಬೇಕು, ಅದು ನನ್ನ ಗುರಿ. ಅದು ಹೊರತುಪಡಿಸಿ ಯಾರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವರೂಪ ಮತ್ತೆ ರೇವಣ್ಣ ಅವರು ಸುಮಾರು ಅರ್ಧ ಗಂಟೆ ಹೆಚ್ಚು ಕಾಲ ಜೊತೆ ಇದ್ದರು. ಅವ್ರು ಒಂದೇ ಜಿಲ್ಲೆಯವರು. ಈಗ ರೇವಣ್ಣ ಅವ್ರು ಬೆಳೆಸಿರ ಹುಡುಗರ ಇಲ್ವೇ, ಅದೇನು ಚರ್ಚೆ ಮಾಡಿದ್ದಾರೆ? ರೇವಣ್ಣ ಅವ್ರನ್ನ ಭೇಟಿ ಮಾಡ್ಲಿಕ್ಕಾಗಿಲ್ಲ. ಭೇಟಿ ಮಾಡಿರ್ತಕ್ಕಂಥ ಒಳ್ಳೆ ಬೆಳವಣಿಗೆನೇ. ಏನ್ ಚರ್ಚೆ ಮಾಡಿದ್ದಾರೆ ವಿಷಯ ತಿಳ್ಕೊತೀನಿ ಅಂತ. ಸರ್, ಎರಡು ರಾಷ್ಟ್ರೀಯ ಪಕ್ಷಗಳು ಈ ಹಳೆ ಮೈಸೂರು ಭಾಗನೇ ಟಾರ್ಗೆಟ್ ಮಾಡ್ತಾ ಇರೋದು, ಕಾಂಗ್ರೆಸ್ ಆಗಬಹುದು ಅಥವಾ ಬಿಜೆಪಿ ಆಗಿರ್ಬೋದು. ಈಗ ಟಾರ್ಗೆಟ್ ಅವ್ರಿಗೆ ಇರ್ತಕ್ಕಂಥದ್ದು ಹಳೆ ಮೈಸೂರು ಅನ್ನೋದಕ್ಕಿಂತ ಜೆಡಿಎಸ್. ಜೆಡಿಎಸ್ ಬಗ್ಗೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಆ ಜೆಡಿಎಸ್ ಬಗ್ಗೆ ಅವ್ರ ಟಾರ್ಗೆಟ್ ಈ ಬಾರಿ ವರ್ಕೌಟ್ ಆಗಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಿ, ಅಮಿತ್ ಶಾ ಬರ್ತಾರೆ ಜೆಡಿಎಸ್ಗೆ ಮತ ಕೊಟ್ರೆ ಕಾಂಗ್ರೆಸ್ಗೆ ಕೊಟ್ಟಾಗೆ ಕಾಂಗ್ರೆಸ್ ಬಿ ಟೀಮು ಅಂತಾರೆ. ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ ಜೆಡಿಎಸ್ಗೆ ಮತ ಕೊಟ್ರೆ ಬಿಜೆಪಿ ಬಿ ಟೀಮದು ಅಂತಾರೆ. ನಾನು ಹೇಳ್ತಾ ಇದ್ದೀನಿ, ನಾವು ನಾಡಿನ ಜನತೆಯ ಬಿ ಟೀಮು ಅಂತ ಇದನ್ನ ಇಟ್ಕೊಂಡು ಜನತೆ ಮುಂದೆ ಹೋಗ್ತಾ ಇದ್ದೇವೆ. ಅವರಿಬ್ಬರಿಗೂ ಇರತಕ್ಕಂಥದ್ದು ನಮ್ಮ ಬೆಳವಣಿಗೆ. ಜೆಡಿಎಸ್ ಪಕ್ಷದ ಬಗ್ಗೆ ಈ ಪಂಚರತ್ನ ಯೋಜನೆ ನಾವೇನು ಜನತೆ ಮುಂದೆ ಇಟ್ಟಿದ್ದೇವೆ, ಇದು ಬಂದ ನಂತರ ಎಲ್ಲರಲ್ಲೂ ಒಂದು ರೀತಿಯ ಆತಂಕ ಬಂದಿದೆ ರಾಷ್ಟ್ರೀಯ ಪಕ್ಷಗಳಿಗೆ. ಅದರಿಂದ ಇವತ್ತು ನಮ್ಮ ಭದ್ರಕೋಟೆಯನ್ನು ಛಿದ್ರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಆದರೆ ಎಲ್ಲಿಯವರೆಗೆ ದೇವೇಗೌಡರು ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರಲ್ಲ, ಅವರ ಶಕ್ತಿ ಇರೋವರೆಗೆ ಈ ಪಕ್ಷಕ್ಕೆ ಅವರು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.